ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 112. ದೇವರು ಇದುವರೆಗೆ ಪ್ರಸ್ತುತ ಆವಿಷ್ಕಾರಗಳು ಮತ್ತು ಆಶೀರ್ವಾದಗಳು ಶಾಪವನ್ನು ಶಮನಗೊಳಿಸುವಂತೆ ವ್ಯವಸ್ಥೆಯನ್ನು ಮಾಡಲಿಲ್ಲಬೇಕೆ ಎಂದು ಕೆಲವರಿಗೆ ಆಶ್ಚರ್ಯವಾಗಿ ಕಂಡುಬರಬಹುದು. ಆದಾಗ್ಯೂ ಎಲ್ಲರ ಮೇಲೆ ಆಶೀರ್ವಾದವು ಬರುವಾಗ ಮನುಕುಲದವರೆಲ್ಲರೂ ಎಂದಿಗೂ ಪಾಪದಿಂದ ಯಾವ ಲಾಭವೂ ಇಲ್ಲ ಎಂಬುದನ್ನು ನಿರ್ಧರಿಸುವಂತೆ ದೇವರ ಯೋಜನೆಯು ಮನುಕುಲಕ್ಕೆ ಶಾಪದ ಬಗ್ಗೆ ಪೂರ್ಣ ಮೆಚ್ಚುಗೆಯನ್ನು ಕೊಡುವುದಾಗಿತ್ತು. ಇದಲ್ಲದೆ ಜಗತ್ತು ಇನ್ನೂ ಏನನ್ನೂ ಅರಿತುಕೊಳ್ಳದ ಸಂಗತಿಗಳ ಬಗ್ಗೆ ದೇವರು ಮುನ್ಸೂಚನೆ ನೀಡಿದ್ದಾನೆ. ಅವುಗಳೆಂದರೆ ಅವನ ಅತ್ಯುತ್ತಮ ಆಶೀರ್ವಾದಗಳು ಬ್ರಹ್ಮಾಂಡದ ನೀತಿವಂತ ನಿಯಮಗಳಿಗೆ ಅನುಗುಣವಾಗಿರದ ಹೃದಯಗಳನ್ನು ದಯಪಾಲಿಸಿದರೆ ಹೆಚ್ಚಿನ ದುಷ್ಕೃತ್ಯಗಳಿಗೆ ಕಾರಣವಾಗಬಹುದು ಮತ್ತು ಅದರಿಂದ ಹೆಚ್ಚಿನ ಕೇಡು ಉತ್ಪಾದಿಸಲ್ಪಡುತ್ತದೆ ಎಂಬುದೇ. ಅಂತಿಮವಾಗಿ ದೇವರ ಹೆಚ್ಚಿನ ಆಶೀರ್ವಾದಗಳ ಹಿಂದಿನ ಅನುಮತಿಯು ಈ ಪ್ರಸ್ತಾಪದ ಬಗ್ಗೆ ಒಂದು ಪ್ರಾಯೋಗಿಕ ಪಾಠವಾಗಿದೆ ಮತ್ತು ಇದು ಎಲ್ಲ ಶಾಶ್ವತೆಗೆ ಈ ವಿಚಾರಣಾ ಸರಣಿಯು ಉದಾಹರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ದೇವದೂತರುಗಳಿಗೆ ಮತ್ತು ಪುನರ್ವಶಗೊಂಡ ಮನುಷ್ಯರಿಗೆ ದೃಷ್ಟಾಂತವಾಗಿ ಇರುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಎಂದು ನಾವು ಕೇವಲ ಸಲಹೆ ಮಾಡುತ್ತೇವೆ. ಮೊದಲನೆಯದಾಗಿ, ಮಾನವ ಕುಲವು ಪ್ರಸ್ತುತ ಬಿದ್ದು ಹೋದ ಅಥವಾ ಭ್ರಷ್ಟ ಸ್ಥಿತಿಯಲ್ಲಿ ಇದುವರೆಗೆ ಕಠಿಣ ಕಾನೂನುಗಳು ಮತ್ತು ದಂಡಗಳು ಹಾಗೂ ಅವುಗಳನ್ನು ಜಾರಿಗೊಳಿಸಲು ಸಾಕಷ್ಟು ಪ್ರಬಲವಾದ ಸರ್ಕಾರವಿಲ್ಲದೆ ಸ್ವಾರ್ಥ ಒಲವುಗಳು ಎಲ್ಲರ ಮೇಲೆ ಹೆಚ್ಚು ಕಡಿಮೆ ಹಿಡಿತ ಸಾಧಿಸುತ್ತದೆ ಮತ್ತು ಪುರುಷ ಅಸಮಾನವಾದ ವೈಯಕ್ತಿಕ ಸಾಮರ್ಥ್ಯಗಳನ್ನು ಪರಿಗಣಿಸುವಾಗ ಶ್ರಮೆ ಉಳಿಸುವ ಯಂತ್ರೋಪಕರಣಗಳ ಆವಿಷ್ಕಾರದ ಫಲಿತಾಂಶವು ಯಂತ್ರೋಪಕರಣಗಳ ತಯಾರಿಕೆಯಿಂದ ಉಂಟಾದ ಕುಲಾಹಲ ಮತ್ತು ಪ್ರಚೋದನೆಯು ಶ್ರೀಮಂತರನ್ನು ಶ್ರೀಮಂತರನ್ನಾಗಿ ಮತ್ತು ಬಡವರನ್ನು ಬಡವರನ್ನಾಗಿ ಮಾಡಿದವು. ಆವಿಷ್ಕಾರದ ಫಲಿತಾಂಶವಾಗಿರದೇ ಹೋಗಿದ್ದರೆ ಅದು ಸಂಭವಿಸುತ್ತಿರಲಿಲ್ಲ. ಪ್ರಕಟಗೊಂಡ ಧೋರಣೆಯು ಏಕಾಧಿಪತ್ಯ ಮತ್ತು ಸ್ವಯಂ ಉನ್ನತಿಯತ್ತ ಅದು ಅನುಕೂಲತೆಗಳನ್ನು ಈಗಾಗಲೇ ಸ್ವಾರ್ಥ ಮತ್ತು ಸ್ವಾಭಾವಿಕ ಸವಲತ್ತುಗಳನ್ನು ಯಾರ ಸಾಮರ್ಥ್ಯ ಮತ್ತು ಸ್ವಾಭಾವಿಕ ಸವಲತ್ತುಗಳು ಈಗಾಗಲೇ ಹೆಚ್ಚು ಅನುಕೂಲಕರವಾಗಿದೆಯೋ ಅವರ ಕೈಯಲ್ಲಿಯೇ ನೇರವಾಗಿ ನೀಡುತ್ತವೆ. ಎರಡನೆಯದಾಗಿ, ಪ್ರಸ್ತುತ ಸಂಪತ್ತು ಮತ್ತು ಅದರ ದೈನಂದಿನ ಹೆಚ್ಚಳವನ್ನು ಎಲ್ಲ ವರ್ಗಗಳಿಗೂ ಸಮಾನವಾಗಿ ಭಾಗ ಮಾಡಲು ಒಂದು ಶಾಸನವನ್ನು ತರುವುದು ಸಾಧ್ಯವಾದಲ್ಲಿ ಮಾನವ ಪರಿಪೂರ್ಣತೆಯಿಲ್ಲದೆ ಅಥವಾ ದೈವಿಕ ಸರ್ಕಾರವಿಲ್ಲದೆ ಮಾನವ ವ್ಯವಹಾರವನ್ನು ವಿಧಿಬದ್ಧವಾಗಿ ಮಾಡಲು ಇನ್ನೂ ಸಾಧ್ಯವಾಗಿಲ್ಲ. ಫಲಿತಾಂಶಗಳು ಪ್ರಸ್ತುತ ಸ್ಥಿತಿಗಿಂತ ಹೆಚ್ಚು ಹಾನಿಕಾರವಾಗುತ್ತದೆ. ಶ್ರಮ ಉಳಿಸುವ ಯಂತ್ರಗಳ ಸವಲತ್ತುಗಳು ಮತ್ತು ಎಲ್ಲ ಆಧುನಿಕ ಸಾಮಗ್ರಿಗಳು ಸರಿಸಮವಾಗಿ ವಿಭಾಗಿಸಲ್ಪಡುತ್ತಿದ್ದರೆ ಇದರ ಫಲಿತಾಂಶಗಳು ಬಹಳ ಮುಂಚೆಯೇ ಗಂಟೆಗಳ ಶ್ರಮದ ದೊಡ್ಡ ಇಳುವರಿ ಮತ್ತು ವಿರಾಮದ ಹೆಚ್ಚಿನ ಹೆಚ್ಚಳ ಇರುತ್ತದೆ. ಪತನಗೊಂಡುವವರಿಗೆ ಸೋಮಾರಿತನವು ಬಹಳ ಹಾನಿಕಾರ ಸಂಗತಿಯಾಗಿದೆ. ದುಡಿತದ ಅಗತ್ಯ ಮತ್ತು ಮುಖದಲ್ಲಿ ಬೆವರಿಳಿಕೆಗಳು ಇಲ್ಲವಾದಲ್ಲಿ ನಮ್ಮ ಜನಾಂಗದ ಕ್ಷೀಣತೆಯು ಇರುವುದಕ್ಕಿಂತ ಇನ್ನೂ ತೀವ್ರವಾಗಿರುತ್ತಿತ್ತು. ಸೋಮಾರಿತನವು ದುರ್ಗುಣದ ತಾಯಿಯಾಗಿದೆ. ಅದನ್ನು ಮಾನಸಿಕ, ನೈತಿಕ ಮತ್ತು ಬೌದ್ಧಿಕ ಅವನತಿಗಳು ಖಂಡಿತವಾಗಿಯೂ ಅನುಸರಿಸುತ್ತವೆ. ಹೀಗಾಗಿ ದೇವರ ವಿವೇಕ ಮತ್ತು ಒಳ್ಳೆಯತನಗಳು ಈ ಆಶೀರ್ವಾದಗಳನ್ನು ಅವುಗಳ ಪರಿಚಯದ ಸೂಕ್ತ ಕಾಲದವರೆಗೆ ಸಹಸ್ರಮಾನದ ಆಶೀರ್ವಾದಕರ ಆಡಳಿತದ ಸಿದ್ಧತೆಯವರೆಗೆ ತಡೆ ಹಿಡಿದಿದೆ. ದೇವರ ರಾಜ್ಯದ ದೈವಿಕ ಸರ್ಕಾರದ ನಿಯಂತ್ರಣದಲ್ಲಿ ಎಲ್ಲ ಆಶೀರ್ವಾದಗಳು ಪಕ್ಷಪಾತಗಳಿಲ್ಲದೆ ಜನರಿಗಾಗಿ ವಿಭಜಿಸಲ್ಪಡುವುದಲ್ಲದೆ ವಿಶ್ರಾಂತಿಯು ಅದೇ ದೈವಿಕ ಸರ್ಕಾರದಿಂದ ಅಪ್ಪಣೆ ಹೊಂದಿ ನಿರ್ದೇಶಿಸಲ್ಪಡುತ್ತದೆ ಮತ್ತು ಅದರ ಫಲಿತಾಂಶಗಳು ಸದ್ಗುಣಗಳನ್ನು ಉತ್ಪಾದಿಸುತ್ತದೆ ಮತ್ತು ಮಾನಸಿಕ, ನೈತಿಕ ಮತ್ತು ಬೌದ್ಧಿಕ ಸಮರ್ಪಕತೆಯ ಕಡೆಗೆ ಮೇಲಿರುವ ಒಲವು ತೋರುತ್ತದೆ. ಆವಿಷ್ಕಾರಗಳ ಪ್ರಸ್ತುತ ಹೆಚ್ಚಾಗುವಿಕೆ ಮತ್ತು ಹೆಚ್ಚುತ್ತಿರುವ ಜ್ಞಾನದ ಇತರ ಆಶೀರ್ವಾದಗಳನ್ನು ಈ ಸಿದ್ಧತೆಯ ದಿನದಲ್ಲಿ ಸ್ವಾಭಾವಿಕವಾಗಿ ಬರಲು ಅನುಮತಿಸಲಾಗಿದೆ. ಮನುಷ್ಯರು ಇದು ಮೆದುಳಿನ ಯುಗದ ಕಾರಣವೆಂದು ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾರೆ. ಆದರೆ ಇದು ನಿಸ್ಸಂದೇಹವಾಗಿ ಈ ತತ್ವಜ್ಞಾನಿಗಳ ಆಶಾಭಂಗಕ್ಕೆ ಹೆಚ್ಚಾಗಿ ಕಾರ್ಯ ಮಾಡುವಂತೆ ಅನುಮತಿಸಲ್ಪಟ್ಟಿದೆ. ಈ ಆಶೀರ್ವಾದಗಳ ಬಹು ಹೆಚ್ಚುವಿಕೆಯು ಅಂದರೆ ಈಗಾಗಲೇ ಪ್ರಪಂಚದ ಮೇಲೆರಗುವ ವಿಪತ್ತಿನ ಸಮಯದ ಪ್ರಾರಂಭವಾಗಿದೆ. ಒಂದು
ರಾಷ್ಟ್ರ ಉಂಟಾದಂದಿನಿಂದ ಇದುವರೆಗೆ ಹೀಗಾಗಿರಲಿಲ್ಲ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.